ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಶ್ರೀ ಮಂಗಳ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಮಂಗಳ ವಿದ್ಯಾಮಂದಿರ ಶಾಲೆ ಆಯೋಜಿಸಿರುವ ತರಗತಿಗಳು ನಿಮಗೋಸ್ಕರ. ನಾನು ಪ್ರಕಾಶ್ ನಾಗತೀರ್ಥ, ಕನ್ನಡ ಭಾಷಾ ಶಿಕ್ಷಕ, ಮಂಗಳ ವಿದ್ಯಾಮಂದಿರ. ಆತ್ಮೀಯ ಆರನೇ ತರಗತಿ ವಿದ್ಯಾರ್ಥಿಗಳೇ, ಭಾರತ ಎನ್ನುವಂಥದ್ದು ರತ್ನಗರ್ಭ ಎಂದು ಕರೆಸಿಕೊಳ್ಳುವಂತಹ ಶ್ರೇಷ್ಠ ಭೂಮಿ. ಇಂತಹ ಶ್ರೇಷ್ಠ ಭೂಮಿಯಲ್ಲಿ ಭಾರತ ಮಾತೆಯ ದಾಸ್ಯ ಬಿಡುಗಡೆಗಾಗಿ ಅಸಂಖ್ಯಾತ ವೀರ ಯೋಧರು ಹೋರಾಡಿ ತಮ್ಮ ಪ್ರಾಣಗಳನ್ನು ತಾಯಿ ಭಾರತೀಯ ಪದಕಮಲಗಳಿಗೆ ಅರ್ಪಿಸಿದ್ದಾರೆ. ಇಂತಹ ಒಂದು ಶ್ರೇಷ್ಠವಾಗಿರುವಂತಹ ವಿಚಾರದ ಕುರಿತು ಶ್ರೀಯುತ ಪಕು ಸಿದ್ದಾಪುರ ಅವರು ಕಿತ್ತೂರ ಕೇಸರಿ ಎನ್ನುವಂತಹ ಒಬ್ಬ ವೀರ ವನಿತೆಯ ಹೋರಾಟದ ಗಾಥೆಯನ್ನು ಪದ್ಯ ರೂಪದಲ್ಲಿ ನಮಗಿಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಕಿತ್ತೂರಿನ ರಾಣಿ ಚೆನ್ನಮ್ಮ ತನ್ನ ತಾಯಿನೆಲ ಕಿತ್ತೂರಿಗಾಗಿ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ಯಾವ ರೀತಿಯಾಗಿ ಸಂಘಟಿಸಿದ್ದಳು, ಅವಳ ಕೆಚ್ಚೆದೆಯ ಒಂದು ಭಾವನೆಗಳು ಹೇಗಿತ್ತು ಎನ್ನುವುದೆಲ್ಲವನ್ನು ಈ ಪದ್ಯ ಭಾಗದಲ್ಲಿ ಪೋಗು ಸಿದ್ದಾಪುರ ಅವರು ಬರೆದಿದ್ದಾರೆ. ಇಂತಹ ಶ್ರೀಯುತ ಪೋಗು ಸಿದ್ದಾಪುರ ಅವರ ಪೂರ್ಣ ಹೆಸರು ಪರುಗೊಂಡ ಗುರುಪಾದಪ್ಪ ಸಿದ್ದಾಪುರ, ಇವರ ಕಾವ್ಯನಾಮ ಪೋಗು ಸಿದ್ದಾಪುರ ಎನ್ನುವುದಾಗಿ. ಕಾವ್ಯವನ್ನು ಬರೀಲಿಕ್ಕೆ ಇಟ್ಕೊಂಡಂಥ ಹೆಸರು ಪೋಗು ಸಿದ್ದಾಪುರ ಎನ್ನುವುದು, ಅವರ ಪೂರ್ಣ ಹೆಸರು ಪರುಗೊಂಡ ಗುರುಪಾದಪ್ಪ ಸಿದ್ದಾಪುರ ಎನ್ನುವಂಥದ್ದು. ಇವರು 1/6/1958 ವಿಜಯಪುರ, ಅಂದರೆ ಈಗಿನ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯ ದಾಶಾಳ ಎಂಬ ಊರಿನಲ್ಲಿ ಜನಿಸ್ತಾರೆ. ಇವರ ತಂದೆಯ ಹೆಸರು ಗುರುಪಾದಪ್ಪ, ತಾಯಿಯ ಹೆಸರು ಯಮುನಾಬಾಯಿ. ಗುರುಪಾದಪ್ಪ ಮತ್ತು ಯಮುನಾಬಾಯಿ ದಂಪತಿಗಳ ಮಗನಾಗಿ 1/6/1958 ವಿಜಯಪುರ ಜಿಲ್ಲೆಯಲ್ಲಿ ಬಸವನ ಬಾಗೇವಾಡಿಯ ದಾಶಾಳ ಎನ್ನುವಂಥ ಒಂದು ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಇವರು MA ಮತ್ತು AM ಆರ್ಟ್ ಮಾಸ್ಟರ್ ಪದವಿಯನ್ನು ಪಡೆದಿದ್ದು ಬಸವನ ಬಾಗೇವಾಡಿಯ ಮುಳವಾಡ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕನ್ನಡದಲ್ಲಿ 100 ಮಕ್ಕಳ ಕವಿತೆಗಳು, ಕಥೆಗಳನ್ನು ಇವರು ರಚಿಸಿದ್ದಾರೆ. ಅನೇಕ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ರಾಜ್ಯದ ಉತ್ತಮ ಶಿಕ್ಷಕ ಪ್ರಶಸ್ತಿ 2010 ಇವರು ಪಡೆದುಕೊಂಡಿದ್ದಾರೆ. ಇವರ ಅನೇಕ ಸಾಹಿತ್ಯ ಕೃತಿಗಳನ್ನು ಕನ್ನಡಕ್ಕೆ ನೀಡಿರುವಂತಹ ಶ್ರೇಷ್ಠ ಸಾಹಿತಿ. ಇವರ ಮಕ್ಕಳ 100 ಕವಿತೆಗಳು ಎಂಬ ಕೃತಿಯಿಂದ ಈ ಪದ್ಯ ಭಾಗವನ್ನು ಆರಿಸಿಕೊಂಡು ನಿಮಗೆ ನೀಡಲಾಗಿದೆ. ಇವರು ಬರೆದಂತಹ ಮಕ್ಕಳ 100 ಕವಿತೆಗಳು ಎನ್ನುವಂತಹ ಕೃತಿ ಏನಿದೆ, ಅದರಿಂದ ನಿಮಗೆ ಈ ಒಂದು ಪದ್ಯ ಭಾಗವನ್ನು ನೀಡಲಾಗಿದೆ. ಹಾಗಾದರೆ ಪೋಗು ಸಿದ್ದಾಪುರ ಅವರು ಏನನ್ನು ಹೇಳ್ತಾರೆ ಈ ಪದ್ಯ ಭಾಗದಲ್ಲಿ ಅಂತ ನೋಡೋದಿದ್ರೆ, ನಮ್ಮ ದೇಶ ಪರಕೀಯರ ಆಡಳಿತದಲ್ಲಿದ್ದಾಗ ನಮ್ಮ ನೆಲದ ಅನೇಕ ದೇಶಭಕ್ತರು, ನಾಡಭಕ್ತರು ಅವರ ವಿರುದ್ಧ ಹೋರಾಡಿದ್ದಾರೆ. ನಮ್ಮ ನಾಡನ್ನು ಸ್ವತಂತ್ರಗೊಳಿಸುವ ಬಗ್ಗೆ ತಮ್ಮದೇ ಆದ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಕೆಲವೊಮ್ಮೆ ಜಯಗಳಿಸಿದ್ದಾರೆ, ಕೆಲವೊಮ್ಮೆ ಸೋತಿದ್ದಾರೆ. ಅವರ ಹೋರಾಟದ ಹಾದಿಯನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯವಾಗಿದೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಬಟುಕೇಶ್ವರ ದತ್ತ, ರಾಮ್ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಹೀಗೆ ಲಕ್ಷಾಂತರ ಯೋಧರು ತಾಯಿ ಭಾರತೀಯ ಪದಕಮಲಗಳಿಗೆ ತಮ್ಮ ಆತ್ಮಾರ್ಪಣೆಯನ್ನು ಮಾಡಿಕೊಂಡಿದ್ದಾರೆ ದೇಶದ ಬಂಧ ವಿಮೋಚನೆಗಾಗಿ. ಇಂತಹ ಶ್ರೇಷ್ಠ ಹೋರಾಟದಲ್ಲಿ ಅನೇಕ ದೇಶಭಕ್ತರು ತಮ್ಮದೇ ಆಗಿರುವಂತಹ ಕಾರ್ಯತಂತ್ರವನ್ನು ರೂಪಿಸಿ, ಝಾನ್ಸಿರಾಣಿ ಲಕ್ಷ್ಮೀಬಾಯಿಯ ಫಿಲ್ಮ್ ಬಂತು, ಹಾಗೆ ಸಂಗೊಳ್ಳಿ ರಾಯಣ್ಣನ ಫಿಲ್ಮ್ ಬಂದಿದೆ, ಇದೆಲ್ಲವನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಮೊನ್ನೆ ಮರಾಠ ಸಾಮ್ರಾಜ್ಯದ ಒಂದು ಶ್ರೇಷ್ಠ ಬಾಜಿರಾವ್ ಅವರ ಫಿಲ್ಮ್ ಕೂಡ ಬಂದಿದೆ. ಹೀಗೆ ಇಂತಹ ದೇಶಭಕ್ತರ ಹೋರಾಟದ ಹಾದಿಯನ್ನು ನಮ್ಮ ಜೀವನದಲ್ಲಿ ಅದನ್ನು ಅರ್ಥ ಮಾಡಿಕೊಂಡಾಗ ದೇಶಭಕ್ತಿಯ ಚಿಲುಮೆ ನಮ್ಮಲ್ಲೂ ಕೂಡ ಪುಟಿಯುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ಮಕ್ಕಳಾದ ನಿಮ್ಮ, ಹಾಗೆ ಹಿರಿಯರಾದ ಮತ್ತು ದೊಡ್ಡವರಾದ ನಿಮ್ಮೆಲ್ಲರ ಕರ್ತವ್ಯ ಎನ್ನುವುದನ್ನು ಹೇಳ್ತಾ ಪೋಗು ಸಿದ್ದಾಪುರ ಅವರು ಇಂತಹ ಶ್ರೇಷ್ಠ ವೀರ ವನಿತೆಯ ಕಥೆಯನ್ನು ನಿಮ್ಮ ಮುಂದಗಡೆ ಪ್ರಸ್ತುತಪಡಿಸ್ತಾರೆ. ಹಾಗಾದರೆ ನೋಡೋಣ, ಕಿತ್ತೂರು ಚೆನ್ನಮ್ಮ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದ್ಲು, ಹೇಗೆ ಸಂಘಟಿಸಿದರು ಸಾಮ್ರಾಜ್ಯವನ್ನು ಎನ್ನುವುದನ್ನು. ಕಟ್ಟು ಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯನ್ನಿಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿರಿಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತವೆಂದು. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯನ್ನಿಟ್ಟ. ಕಟ್ಟುಕತೆ ಅಲ್ಲ ಇದು, ನಡೆದಂಥ ಸಾಕ್ಷಾತ್ ಪ್ರತ್ಯಕ್ಷವಾಗಿ ಹೇಗೆ ನಡೀತೋ ಹಾಗೆಯೇ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾವುದೋ ಕಾಲ್ಪನಿಕ ಕತೆ ಇದು ಅಲ್ಲ, ಕಟ್ಟುಕತೆ ಅಲ್ಲ. ದಿಟ್ಟ ಹೆಜ್ಜೆಯನ್ನಿಟ್ಟ, ಅತ್ಯಂತ ಶ್ರೇಷ್ಠವಾಗಿರುವಂಥ ಧೈರ್ಯದಿಂದ ಹೆಜ್ಜೆಯನ್ನಿಟ್ಟು ಮುನ್ನುಗ್ಗಿ ವಿಜಯ ಸಾಧಿಸಿ ಬ್ರಿಟಿಷರಿಗೆ ಸಿಂಹಸ್ವಪ್ನವಾಗಿ ಮೆರೆದಂತಹ ಕಿತ್ತೂರಿನ ರಾಣಿ ಚೆನ್ನಮ್ಮನ ಕಥೆ ಇದು. ವೀರ ವನಿತೆ ಅವಳು,
ನೀವು ಕೇಳಿರಿಂದು ಅವಳ ಕಥೆಯನ್ನು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮುನ್ನಿಸದೆ ಈ ದೇಶಕ್ಕೆ ಊಟಕ್ಕಾಗಿ ವ್ಯಾಪಾರಕ್ಕಾಗಿ ಈ ದೇಶಕ್ಕೆ ತಮ್ಮ ಜೀವನದ ಆಧಾರವನ್ನು ಹುಡುಕೊಂಡು ಬಂದಂತಹ ಕುನ್ನಿಗಳು ಅವರು ನಮ್ಮ ದೇಶವನ್ನೇ ಆಳ್ಲಿಕ್ಕೆ ಶುರು ಮಾಡ್ತಾರೆ. ಬ್ರಿಟಿಷರು ಅವರನ್ನು ಮನ್ನಿಸದೆ ಸಮರ ಸಾರಿದ ರಾಣಿ ಜನಚನಿತವೆಂದು, ಸಮರ ಅವರ ಮೇಲೆ ಸಮರವನ್ನು ಸಾರಿದಂತಹ ರಾಣಿಯಾದ ಕಿತ್ತೂರಿನ ರಾಣಿ ಚೆನ್ನಮ್ಮ ಇವತ್ತಿಯೂ ಕೂಡ ಜನಜನಿತ, ಇವತ್ತಿಯೂ ಕೂಡ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ವಿರಾಜಮಾನವಾಗಿ ಮೆರಿತಾ ಇದ್ದಾಳೆ. ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ, ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕನವರಿಸಿ ಕಟಕಟನೆ ಹಲ್ಕಡಿದಳಾಕೆ. ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ, ಮಲ್ಲಸಜ್ಜ ಕಿತ್ತೂರಿನ ಅರಸ, ಅವನ ಮನಸ್ಸಿಗೆ ನೋವಾಗದಿರಬಹುದೇ, ನೋವಾಗಲಿಕ್ಕೆ ಸಾಧ್ಯ ಇದೆಯಾ? ಈ ಬ್ರಿಟಿಷರ ಕೈ ಕೆಳಗೆ ಈ ಸಾಮ್ರಾಜ್ಯ ಹೋಗಬಾರ್ದು ಅಂತ ಅವನು ಜೀವನ ಪರ್ಯಂತ ಹೋರಾಟವನ್ನು ಮಾಡ್ತಾನೆ. ಹಾಗಾಗಿ ಅವನ ಮರಣಾನಂತರ ಯೋಚನೆಯನ್ನು ಮಾಡ್ತಾ ಇದ್ದಾಳೆ ರಾಣಿ ಚೆನ್ನಮ್ಮ. ಒಂದು ವೇಳೆ ಈ ಸಾಮ್ರಾಜ್ಯ ಬ್ರಿಟಿಷರ ಕೈ ಕೆಳಗೆ ಹೋದರೆ ಸೈನಿಕರೆಲ್ಲ ಕೈ ಚೆಲ್ಲಿ ಕೂತಿಯಾರೆ, ತಮ್ಮ ಒಡೆಯ ತಮ್ಮ ರಾಜ ತೀರ್ಕೊಂಬಿಟ್ಟಿಯಾನೆ, ಏನು ಮಾಡೋದು ಮುಂದೆ, ದಿಕ್ಕು ಕಾಣದೆ ಕೂತಿಯಾರೆ ಅಂತಹ ಏನು ಈ ಕರ್ನಾಟಕ ಸಿರಿನಾಡು ಪರಕೀಯರ ವಶಕ್ಕೆ ಹೋದರೆ ಅಂತ ಹೋರಾಟವನ್ನು ಮಾಡಿದ ಮಲ್ಲಸಜ್ಜನಿಗೆ ನೋವಾಗೋದಿಲ್ವಾ? ಬ್ರಿಟಿಷರಿಗೆ ಹುಮ್ಮಸ್ಸನ್ನು ತುಂಬು, ಸೈನಿಕರಿಗೆ ಹುಮ್ಮಸ್ಸನ್ನು ತುಂಬೋರು ಯಾರು? ಬ್ರಿಟಿಷರನ್ನು ಹೊಡೆದು ಓಡಿಸೋದು ಯಾರು? ಹಾಗಾದರೆ ಹಾಗಾಗಿ ಯೋಚನೆ ಮಾಡ್ತಾ ಕೂತಿಯಾಳೆ. ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ, ಮಲ್ಲಸಜ್ಜನ ರಾಣಿಯಾಗಿರುವಂತಹ ಕಿರಿಯರಸಿಯಾಗಿರುವಂತಹ ಚೆನ್ನಮ್ಮ ಕನವರಿಸಿ ಕಟಕಟನೆ ಅಲ್ಕಡಿದಳಾಕೆ. ಇದಾಗಲಿಕ್ಕೆ ಬಿಡಬಾರ್ದು. ಕಿತ್ತೂರು ಸಂಸ್ಥಾನ ತಾನು ಬದುಕಿರುವಲ್ಲಿವರೆಗೂ ಬ್ರಿಟಿಷರ ಅಧೀನಕ್ಕೆ ಹೋಗಲಿಕ್ಕೆ ನಾನು ಬಿಡಬಾರ್ದು ಅಂತ ಕನವರಿಸಿ ಅದನ್ನು ಯೋಚನೆ ಮಾಡಿಯೇ ಮೈಯೆಲ್ಲ ಸಿಟ್ಟನ್ನು ಕೂಡಿಕೊಂಡು ಏನು ಅತ್ಯಂತ ಕೋಪಭರಿತಳಾಗಿ ಕಲ್ಲು ಹಲ್ಲು ಕಡಿದಳು. ಅಂದರೆ ಕೋಪಗೊಂಡಾಗ ಹಲ್ಲು ಕಡಿಯುವಂಥದ್ದು ಇಲ್ಲ, ಇದನ್ನು ನಾನು ಮಾಡಿಯೇ ತೀರ್ತೇನೆ ಎನ್ನುವುದಾಗಿ ಹಲ್ಲು ಕಡಿದಳು. ಹಾಗಾದರೆ ಏನು ಮಾಡಿದ್ಲು ಮುಂದೆ? ತುತ್ತೂರಿ ಊದಿದಳು ಕಿತ್ತೂರ ಕಿರುರಾಣಿ, ಬಂದಿರೈ ನನ್ನವರೇ ತಾಯಿ ಸೇವೆಗೆಂದು, ನಮ್ಮ ಅನ್ನವನ್ನುಂಡು ಕೊಬ್ಬಿರುವ ಕುನ್ನಿಗಳ ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು. ತುತ್ತೂರಿ ಊದಿದಳು, ತುತ್ತೂರಿ ಅಂದರೆ ಈ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮೊದಲು ಕಾಳಿಯನ್ನು ಓದ್ತಾರೆ, ಆವಾಗ ಸೈನಿಕರೆಲ್ಲ ಅಲರ್ಟ್ ಆಗ್ತಾರೆ, ಎಚ್ಚರಗೊಳ್ತಾರೆ ಅಲ್ವಾ, ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅಂತಹ ಒಂದು ವೀರ ಘೋಷವನ್ನು ಮೊಳಗಿಸ್ತಾಳೆ ರಾಣಿ ಚೆನ್ನಮ್ಮ. ಏನಂತ ಮೊಳಗಿಸಿದ್ಲು? ಬನ್ನಿರೈ ನನ್ನವರೇ ತಾಯಿ ಸೇವೆಗೆಂದು, ಈ ಭೂಮಿ ತಾಯಿಯ ಸೇವೆಯನ್ನು ಮಾಡುವ ಸುಧಾವಕಾಶ ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ, ಬನ್ನಿ ಎಲ್ಲರೂ ಸೇರ್ಕೊಂಡು ಬನ್ನಿ ನನ್ನವರೇ ತಾಯಿ ಸೇವೆಗೆಂದು, ಭೂಮಿಯ ಸೇವೆಯನ್ನು ಮಾಡೋಣ. ಇಷ್ಟು ದಿನ ನಮ್ಮ ರಾಜ್ಯ ನನಗೆ ಎಲ್ಲವನ್ನೂ ಕೊಟ್ಟಿದೆ, ಅದರ ಸೇವೆಯನ್ನು ಮಾಡುವ ಅವಕಾಶ ಈಗ ಬಂದಿದೆ, ಬನ್ನಿ ಅಂತ ಕರೆಯನ್ನು ಕೊಡ್ತಾಳೆ ಇಡೀ ಕಿತ್ತೂರು ಸಂಸ್ಥಾನಕ್ಕೆ. ನಮ್ಮ ಅನ್ನವನ್ನುಂಡು ಕೊಬ್ಬಿರುವ ಕುನ್ನಿಗಳ, ಇಲ್ಲಿಯ ನೀರು, ಇಲ್ಲಿಯ ಜಲ, ಇಲ್ಲಿಯ ಮಣ್ಣಿನಲ್ಲಿ ಬೆಳೆದಂತಹ ಎಲ್ಲ ದವಸ ಧಾನ್ಯಗಳನ್ನು ಊಟಗಳನ್ನು ಉಂಡು ನಮ್ಮನ್ನೇ ಆಳ್ತಾ ಇರುವಂತಹ ಕುನ್ನಿಗಳು ಬ್ರಿಟಿಷರು, ಅವರನ್ನು ಅವರ ಶಿರಮಾಲೆಯನ್ನು ಕೊರಳೊಳಗೆ ಧರಿಸೋಣ, ಅವರ ಮೇಲೆ ಹೋರಾಟವನ್ನು ಮಾಡಿ ಅವರನ್ನು ಮಣಿಸಿ ಅವರ ತಲೆಯನ್ನು ಕಡಿದು ಈ ಭೂಮಿ ತಾಯಿಯನ್ನು ಬಿಡುಗಡೆಗೊಳಿಸೋಣ ಅಂತ ಕರೆಯನ್ನು ಕೊಡುತ್ತಾಳೆ. ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಹೇಳಿರೆ ಕೆಚ್ಚದೆಯ ಕಲಿಗಳೇ ನೀವು. ಗುಡುಗಿದಳು ಸಿಡಿದಂತೆ, ಮಳೆ ಬರೋದಕ್ಕಿಂತ ಮೊದಲು ಗುಡುಗು ಸಿಡಿದುಗಳು ಬರ್ತದೆ, ಭಯ ಆಗುತ್ತೆ ಆ ಧ್ವನಿಯನ್ನು ಕೇಳಿದರೆ. ಅಂತಹ ವೀರಾವೇಶದಿಂದ ಅವಳು ಮಾತಾಡ್ತಾಳೆ, ವೀರಾವೇಶದಿಂದ ಅವಳ ಉದ್ಘೋಷವಾಗ್ತದೆ. ಗುಡುಗಿದಳು ಸಿಡಿದಂತೆ ಸಿಂಹದ ಧ್ವನಿಯಂತೆ, ಸಿಂಹ ಗರ್ಜಿಸಿದಾಗ ಇಡೀ ಕಾಡು ಒಂದ್ಸಲ ಕಂಪನಗೊಳ್ಳುತ್ತದಂತೆ, ಪ್ರಾಣಿಗಳ ಎದೆಯಲ್ಲಿ ನಡುಕುಗಳು ಉಂಟಾಗುತ್ತಂತೆ. ಹಾಗೆ ಇಡೀ ಕಿತ್ತೂರು ಸಂಸ್ಥಾನದ ಸೈನಿಕರ ಮುಂದಗಡೆ ಗುಡುಕ್ತಾಳೆ ಅವಳು, ಬನ್ನಿ ತಾಯಿ ಸೇವೆಗೆಂದು. ಕೆಚ್ಚದೆಯ ಕಲಿಗಳೇ, ನಿಮ್ಮ ಸಾಮರ್ಥ್ಯ ಅಪ್ರತಿಮವಾದದ್ದು, ಒಬ್ಬೊಬ್ಬರು ಕೂಡ ನೂರು ನೂರು ಸೈನಿಕರಿಗೆ ಸಮ, ನಿಮ್ಮ ಹೋರಾಟದ ಸಾಮರ್ಥ್ಯ ಏನಿದೆ, ನಮ್ಮ ತಾಯಿ ನೆಲವನ್ನು ಉಳಿಸ್ಲಿಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬನ್ನಿ ಅಂತ ಕರೀತಾಳೆ. ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ, ಈ ಕರಿನೆಲದ ಗರಿಮೆಯನ್ನು, ಕರಿನಲ್ಲಿ ಕಪ್ಪು ಮಣ್ಣಿನಿಂದ ಕೂಡಿದ ಕರ್ನಾಟಕದ ಈ ತಾಯಿನೆಲದ ಹಿರಿಮೆಯನ್ನು ಬಿಳಿಯರಿಗೆ ತೋರಿಸಬೇಕು, ಬ್ರಿಟಿಷರಿಗೆ ತೋರಿಸಬೇಕು ನಮ್ಮ ತಾಕತ್ತೇನು ಅನ್ನುವುದನ್ನು. ಹಾಗಾಗಿ ಛಲ ತೊಟ್ಟು ಹುಲಿಯಂತೆ ನುಗ್ಗೋಣ ನಾವು, ಬೇಟೆಯಲ್ಲಿ ಹುಲಿ ಹೇಗೆ ನುಗ್ತದೋ ಅದೇ ರೀತಿಯಾಗಿ ಬ್ರಿಟಿಷರ ಬೇಟೆ ಆಡಲಿಕ್ಕೆ ನಾವು ನುಗ್ಗೋಣ ಅಂತ ಎಲ್ಲರಿಗೂ ಕೂಡ ಕರೆಯನ್ನು ಕೊಡ್ತಾಳೆ. ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ. ಹಾಗಾದರೆ ಇಂತಹ ಕರೆಗೆ ಹೋಗೊಟ್ಟು ಇಡೀ ಕಿತ್ತೂರು ಸಂಸ್ಥಾನವೇ ಅವಳ ಜೊತೆ ನಿಲ್ತದೆ. ಅವರ ಜೊತೆ ಅತ್ಯಂತ ವೀರ ಪರಾಕ್ರಮದಿಂದ ಕೂಡಿದಂತಹ ಶ್ರೇಷ್ಠ ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪ, ಹೀಗೆ ಹಲವಾರು ಜನ ಸೇರ್ಕೋತಾರೆ. ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ, ಸಿಡಿಲಿನ ಕಿಡಿ ಯಾವ ಭೂಮಿಯ ಅಥವಾ ಯಾವ ವಸ್ತುವನ್ನು ಸ್ಪರ್ಶ ಮಾಡಿದ್ರೂ ಅದನ್ನು ಭಸ್ಮ ಮಾಡುತ್ತೆ.
ಅಂತಹ ಶ್ರೇಷ್ಠ ಸಿಡಿಲಿನ ಕಿಡಿಗಳಂತೆ ಸಂಗೊಳ್ಳಿ ರಾಯಣ್ಣ ಮತ್ತು ಯಾರು ಅಮಟೂರು ಬಾಳಪ್ಪ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆ ಸೇರ್ಕೋತಾರೆ. ನಾಡ ರಕ್ಷಣೆಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ. ಪ್ರಾಣವನ್ನೇ ಈ ನಾಡಿಗಾಗಿ ಅರ್ಪಣೆಯನ್ನು ಮಾಡ್ತೇವೆ ಅಂತ ಹೇಳಿ ಪಣವನ್ನು ತೊಟ್ಟು ರಾಜಗುರುವಿನ ಕೃಪೆಯನ್ನು ಪಡೆದು ಆಶೀರ್ವಾದವನ್ನು ಪಡೆದು ಸೇನೆಯನ್ನು ಕಟ್ಟಿದರು. ಆಕಾಶದೆತ್ತರಕ್ಕೆ ಜಯಘೋಷ ಮೊಳಗಿಸುತ್ತ ನುಗ್ಗಿದಳು ಚೆನ್ನಮ್ಮ ರಣಚಂಡಿಯಾಗಿ. ಯುದ್ಧ ಪ್ರಾರಂಭವಾಯಿತು. ಆಕಾಶದೆತ್ತರಕ್ಕೆ ಹರ ಹರ ಮಹಾದೇವ್ ಅಂತ ಘೋಷಣೆಯನ್ನು ಕೂಗುತ್ತ ಜಯಘೋಷ ಮೊಳಗಿಸುತ್ತ ಗೆಲುವಿನ ಧ್ವನಿಯನ್ನು ಆತ್ಮವಿಶ್ವಾಸವನ್ನು ಮೊಳಗಿಸುತ್ತ ಸೈನಿಕರ ಎದೆಯಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತ ನುಗ್ಗಿದಳು ಚೆನ್ನಮ್ಮ ರಣಚಂಡಿಯಾಗಿ. ಸಾಕ್ಷಾತ್ ರಣಚಂಡಿಯಾಗಿ ವೀರಾವೇಶದಿಂದ ಯುದ್ಧದಲ್ಲಿ ಹೋರಾಟವನ್ನು ಮಾಡುತ್ತಾಳೆ. ವೀರ ಯೋಧರ ಎದೆಗೆ ವಜ್ರ ಕವಚವು ಬಿಗಿದು ಬೀಸುತ್ತಿದ್ದಳು ಖಡ್ಗ ತಾ ಮುಂದೆ ಸಾಗಿ. ವೀರ ಯೋಧರು ತನ್ನ ಸೈನಿಕರೆಲ್ಲ ರಾಣಿ ಚೆನ್ನಮ್ಮನನ್ನು ನೋಡಿದ್ರೆ ಅವರ ಉತ್ಸಾಹ ನೂರು ಮಡಿ ಆಗಬೇಕಾದ್ರೆ ನಮ್ಮ ರಾಣಿಯೇ ಎಷ್ಟು ಹೋರಾಟ ಮಾಡ್ತಾ ಇದ್ದಾಳೆ ಅಂದರೆ ಅವಳ ಜೊತೆಗಾರರಾಗಿ ನಾವೆಷ್ಟು ಹೋರಾಟವನ್ನು ಮಾಡಬೇಕು. ಹಾಗಾಗಿ ಅವರ ಮನಸ್ಸಿಗೆ ವಜ್ರ ಕವಚವನ್ನು ಬಿಗಿದು ಖಡ್ಗವನ್ನು ಬೀಸ್ತಾ ತಾನೇ ಮುಂದಕ್ಕೆ ಹೋಗ್ತಾ ಇದ್ಲು, ಸೈನಿಕರನ್ನು ಮುಂದಕ್ಕೆ ಬಿಡ್ತಾ ಇರಲಿಲ್ಲ. ಅಂತಹ ಅದೇ ನಾಯಕತ್ವದ ಒಂದು ಗುಣ. ಮುಂದುವರೆದು ಹೇಳ್ತಾಳೆ, ತನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ, ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ. ನಮ್ಮ ದೇಶದ ಇತಿಹಾಸವನ್ನು ಉದ್ದಕ್ಕೂ ತೆಗೆದು ನೋಡಿದರೆ ನಾವು ಬೇರೆಯವರಿಂದ ಸೋತಿದ್ದಲ್ಲ, ನಮ್ಮವರೇ ನಮಗೆ ಮೋಸ ಮಾಡಿ ಸೋಲಿಸಿದ್ದು. ಬ್ರಿಟಿಷರ ಜೊತೆ ಕಿತ್ತೂರಿನ ಹಲವು ಜನ ಸೇರ್ಕೋತಾರೆ. ಇವರ ಶಸ್ತ್ರಾಗಾರದಲ್ಲಿರುವಂಥ ಮದ್ದುಗುಂಡುಗಳ ಮೇಲೆ ಎಣ್ಣೆಯನ್ನು ನೀರನ್ನು ಸುರಿತಾರೆ, ಹಾಗಾಗಿ ಅದು ಸಿಡಿಯೋದಿಲ್ಲ. ಹೀಗಾಗಿ ಎರಡನೇ ಯುದ್ಧದಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ. ಮೊದಲ ಯುದ್ಧದಲ್ಲಿ ಚೆನ್ನಮ್ಮ ಧರಿಸಿದಳು ಜಯಮಾಲೆ, ಜಯಮಾಲೆಯನ್ನು ಧರಿಸ್ತಾಳೆ. ಎರಡನೇ ಯುದ್ಧದಲ್ಲಿ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಸೋಲಾಯಿತು. ಚೆನ್ನಮ್ಮನನ್ನು ಹಿಡಿತಾರೆ, ಬಂದಿಖಾನೆಯಲ್ಲಿ ಹಾಕ್ತಾರೆ. ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು, ತಾಯಿ ನೆಲದ ರಕ್ಷಣೆಯು ಕೈ ಮೀರಿತೆಂದು. ಮನಸ್ಸಲ್ಲಿ ಅತ್ಯಂತ ದುಃಖವಾಗ್ತದೆ ಅವಳಿಗೆ. ಸಂಗೊಳ್ಳಿ ರಾಯಣ್ಣ ತಪ್ಪಿಸ್ಕೊಂಡು ಪರಾರಿ ಆಗ್ತಾನೆ, ಮತ್ತೆ ಯುದ್ಧ ಮುಂದುವರಿಯುತ್ತೆ. ಹೀಗಾಗಿ ತಾಯಿ ನೆಲದ ರಕ್ಷಣೆ ನನ್ನಿಂದ ಕೈ ಮೀರಿತಲ್ಲ, ತಾನು ಬಂದಿಯಾದೆ ಎನ್ನುವುದಾಗಿ ಮಮ್ಮಲನೆ ಆ ಮೋಸ ಮಾಡಿದವರ ಪರವಾಗಿ ಮತ್ತು ತನ್ನ ಕಾರ್ಯ ಸಾಧನೆ ಮಾಡಲಿಕ್ಕಾಗಿಲ್ಲ ಎನ್ನುವುದಾಗಿ ಮರುಗಿದಳು, ದುಃಖವನ್ನು ಪಟ್ಟಳು. ಕೊನೆಗೆ ಆ ಜೈಲಿನಲ್ಲಿ ಇದ್ದುಕೊಂಡೇ ಅವಳು ಕೆಲಸವನ್ನು ಮಾಡ್ತಾಳೆ. ಕಿತ್ತೂರ ಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ, ದುಷ್ಟ ಹರಿಗಳ ಮೆಟ್ಟಿ ಈ ಮಾತು ಸತ್ಯ. ಬಿಡೋದಿಲ್ಲ, ಖಂಡಿತವಾಗಿಯೂ ಈ ಸಾಮ್ರಾಜ್ಯ ಇಲ್ಲಿಗೆ ನಾಶವಾಗಲಿಕ್ಕೆ ಬಿಡೋದಿಲ್ಲ, ಬ್ರಿಟಿಷರ ಅಡಿಯಾಳಾಗೇ ಇರಲಿಕ್ಕೆ ಬಿಡೋದಿಲ್ಲ. ಇದನ್ನು ಬಿಡುಗಡೆಗೊಳಿಸಿಯೇ ತೀರ್ತೇನೆ. ಕಿತ್ತೂರ ಸಾಮ್ರಾಜ್ಯವನ್ನು ಕಟ್ಟುವೆನು ಇನ್ನೊಮ್ಮೆ ನಾನು ಕಟ್ಟೇ ತೀರ್ತೇನೆ. ದುಷ್ಟ ಹರಿಗಳ ಮೆಟ್ಟಿ, ದುಷ್ಟ ಹರಿಗಳು ಅಂದರೆ ವೈರಿಗಳು, ಬ್ರಿಟಿಷರನ್ನು ಮೆಟ್ಟಿ ಈ ಮಾತು ಸತ್ಯ. ಖಂಡಿತವಾಗಿ ಶಪಥವನ್ನು ಮಾಡ್ತಾಳೆ. ಸೆರೆಮನೆಯ ಸೇರಿದಳು ಹಿಂಜರಿಯಲಿಲ್ಲೇನಿತು. ಸೆರೆಮನೆಯ ಒಳಗಡೆ ಇದ್ದರೂ ಕೂಡ ಅಯ್ಯೋ ಆಗೋಯ್ತು ಎಲ್ಲ ಮುಗಿದೋಯ್ತು ಅಂತ ಆತ್ಮವಿಶ್ವಾಸವನ್ನು ಕಳ್ಕೊಂಡಿಲ್ಲ. ಅದರ ಒಳಗಡೆಯಿಂದಲೇ ಕಲಿಗಳಿಗೆ ಕಿವಿಮಾತು ಹೇಳಿದಳು ನಿತ್ಯ. ವೇಷ ಮರೆಸ್ಕೊಂಡು ಬರ್ತಾ ಇರುವಂತಹ ಸೈನಿಕರಿಗೆ ಏನು ಮಾಡಬೇಕು, ನೆಕ್ಸ್ಟ್ ಏನು ಎನ್ನುವುದನ್ನು ಹೇಳ್ತಾ ಅವರಿಗೆ ಗೈಡೆನ್ಸನ್ನು ಕೊಡ್ತಾ ಇದ್ಲು. ಹೀಗೆ ಮುಂದುವರೆದು ಕೊನೆಗೆ ಸಂಗೊಳ್ಳಿ ರಾಯಣ್ಣನ್ನು ಕೂಡ ಮೋಸ ಮಾಡಿ ಅವರು ಬಂಧಿಸ್ತಾರೆ, ನಮ್ಮವರೇ ಹಿಡ್ಕೊಡ್ತಾರೆ. ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ. ತಾಯಿ ಭುವನೇಶ್ವರಿಯಲ್ಲಿ ಕನ್ನಡ ಮಾತೆಯಲ್ಲಿ ಕೈ ಮುಗಿದು ಕೂತಿದ್ದಾಳೆ ಚೆನ್ನಮ್ಮ. ಆಯಿತು, ಇನ್ನೇನು ಉಳಿದಿಲ್ಲ, ಎಲ್ಲವೂ ಮುಗಿದಿದೆ. ಹಾಗೆ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ. ಈ ಜನ್ಮದಲ್ಲಿ ನನಗೆ ಆಗಲಿಲ್ಲ, ಈ ಒಂದೇ ಜನ್ಮದಲ್ಲಿ ಆಗಲಿಲ್ಲ. ಮರುಜನ್ಮ ನೀಡನಿಗೆ ಹೆಣ್ಣಾಗಿ ಈ ನೆಲದಿ, ಇನ್ನೊಂದು ಜನ್ಮವನ್ನು ಕೊಡು. ಹೆಣ್ಣಾಗಿ ಇನ್ನೊಂದು ಜನ್ಮವನ್ನು ಈ ನೆಲದಲ್ಲಿ ಕೊಡು. ಕಣ್ಣು ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ. ಹೆಣ್ಣಾಗಿ ಮತ್ತೊಮ್ಮೆ ಹುಟ್ಟಬೇಕು, ನಿನ್ನ ಸೇವೆಯನ್ನು ಮಾಡಬೇಕು. ಕಿತ್ತೂರ ಕೇಸರಿ ತನ್ನ ಜೀವವನ್ನು ತಾಯಿಗಾಗಿ ಮುಡಿಪಿಟ್ಟು ಅರ್ಪಣೆ ಮಾಡಿದ್ಲು. ಈ ಪದ್ಯವನ್ನು ಒಂದು 5-6 ಸಲ ಓದಿ ಇಲ್ಲಿಗೆ ಪದ್ಯ ಮುಗಿಯುತ್ತೆ. ಹಾಗೆ ಪದ್ಯದ ಕೊನೆಯಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ಹೋಮ್ವರ್ಕ್ ಪುಸ್ತಕದಲ್ಲಿ ಬರೆದು ಈ ಗುಂಪಿನಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ನನ್ನ ಪಾಠವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.